ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 6 ಅಪವರ್ತಿಸುವಿಕೆ, ಅದರಲ್ಲಿ ಅಭ್ಯಾಸ 6.3 ಪ್ರಶ್ನೆ ಸಂಖ್ಯೆ 3 ವಿವರಣೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ, ಇಲ್ಲಿ ಕೆಳಗಿನ ಭಾಗಕಾರಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೊಂದಾಗಿ ನಾವು ಮಾಡೋಣ. ಇಲ್ಲಿ ಮೊದಲನೇದಾಗಿ ಏನಿದೆ ನೋಡಿ, 10x ಮೈನಸ್ 25 ಭಾಗಿಲೆ 5 ಏನಿದೆ ನೋಡಿ, ಈ 5 ಎರಡೂ ಸಂಖ್ಯೆಗಳಿಗೂ ಅನ್ವಯವಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ನಾನು ಬರ್ಕೊಳ್ತೀನಿ ಒಂದು ಸ್ಟೆಪ್ ನಿಮಗೋಸ್ಕರ ಎಕ್ಸ್ಟ್ರಾ. ಸೊ ಹಾಗಾಗಿ 10x ಭಾಗಿಲೆ 5 ಮೈನಸ್ 25 ಭಾಗಿಲೆ 5, 5 ಒಂದಲೇ 5, 5 ಎರಡಲೇ, 5 ಒಂದಲೇ 5, 5ಲೇ. ಸೊ ಹಾಗಾಗಿ ನಮಗಿಲ್ಲಿ ಉಳಿಯುವಂಥ ಉತ್ತರ ಏನು ನೋಡಿ, 2x ಮೈನಸ್ 5 ಅಂತ ಬರ್ತಾ ಇದೆ. ಹೌದಾ? ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏನಿದೆ ನೋಡಿ, 10x ಮೈನಸ್ 25 ಭಾಗಿಲೆ 2x ಮೈನಸ್ 5 ಅಂತ ಇದೆ. ಇವಾಗ 10x ಮತ್ತು 25ರಲ್ಲಿ ನಮಗೆ ಬರ್ತಕ್ಕಂಥ ಒಂದು ಸಾಮಾನ್ಯ ಅಂಶ ಏನಂದರೆ 5 ಬರ್ತಾ ಇದೆ. ಸೊ 5 ಎರಡಲೇ 10 ಮೈನಸ್ 25 ಭಾಗಿಲೆ ಇದು 2x ಮೈನಸ್ 5. ಇಲ್ಲಿ 5ನ್ನು ನಾನು ಕಾಮನ್ ತೆಗೆದುಕೊಂಡಾಗ ಅಥವಾ ಸಾಮಾನ್ಯ ತೆಗೆದುಕೊಂಡಾಗ 2x ಮೈನಸ್ 5 ಬರುತ್ತೆ, 5 25. ಹೌದಾ? ಸೊ ಇವಾಗ 2x ಮೈನಸ್ ಭಾಗಕಾರ ತೆಗೆದುಕೊಂಡಿದ್ದೀನಿ, ಎರಡೂ ಸಂಖ್ಯೆಗಳು ಕಟ್ಟಾಯಿತು, ಹಾಗೆ ನಮಗೆ ಬಂದಂಥ ಉತ್ತರ ಕೇವಲ 5 ಅಂತ ಹೇಳಬಹುದು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡಿ ಏನಿದೆ ಅಂತಂದರೆ, 10y ಗುಣಿಲೆ 6y ಪ್ಲಸ್ 21 ಭಾಗಿಲೆ 5 ಗುಣಿಲೆ 2y ಪ್ಲಸ್ 7 ಅಂತ ಇದೆ. ಇಲ್ಲಿ ನೋಡಿ, 10y ನಾನು ಇದೇ ರೀತಿಯಾಗಿ ಬರ್ಕೊಂಡು 6 ಮತ್ತು 21 ಯಾವ ಒಂದು ಮಗ್ಗೆಯಲ್ಲಿ ಬರುತ್ತೆ, 3ರ ಮಗ್ಗೆಯಲ್ಲಿ ಬರುತ್ತೆ. 3 2 6 3 7 21 ಭಾಗಿಲೆ 5 ಗುಣಿಲೆ 2y ಪ್ಲಸ್ 7. ನೋಡಿ, 2y ಪ್ಲಸ್ 7 2y ಪ್ಲಸ್ 7 ಕಟ್ಟಾಯಿತು, 5 ಒಂದಲೇ 5 2ಲೇ 10, ಹಾಗೆ 2 ಗುಣಿಲೆ y 3 2 3ಲೇ 6 y ಅಂತ ನಮಗೆ ಉತ್ತರ ಸಿಗುತ್ತೆ. ಹೌದಾ? ಇನ್ನು ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 4 ನೋಡೋಣ. 4 ಏನಿದೆ ನೋಡಿ, 9x ಸ್ಕ್ವೇರ್ ವೈ ಸ್ಕ್ವೇರ್ 3z ಮೈನಸ್ 24 ಭಾಗಿಲೆ 27 ಎಕ್ಸ್ ವೈ ಗುಣಿಲೆ ಝಡ್ ಮೈನಸ್ 8 ಅಂತ ಇದೆ. ನೋಡಿ, 9x ಸ್ಕ್ವೇರ್ ವೈ ಸ್ಕ್ವೇರ್ ಹಾಗೇ ಇರಲಿ, 3 ಮತ್ತು 24 3ರ ಮಧ್ಯೆಯಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ 3 ನಾನು ಸಾಮಾನ್ಯವಾಗಿ ತೆಗೆದುಕೊಂಡಾಗ ಝಡ್ ಉಳಿತು, 3×8 24 ಭಾಗಿಲೆ 27 ಎಕ್ಸ್ ವೈ ಗುಣಿಲೆ ಝಡ್ ಮೈನಸ್ 8 ಅಂತ ಬರ್ತಾ ಇದೆ. ಸೊ ಇವಾಗ ಝಡ್ ಮೈನಸ್ 8 ಝಡ್ ಮೈನಸ್ 8 ಕಟ್ಟಾಯಿತು, ಹಾಗೆ 3×1 3 3 9×1 27 ಕಟ್ಟಾಯಿತು, 9×1 9×1 ಕಟ್ಟಾಯಿತು. ಇಲ್ಲಿ 1xy ಇದೆ, ಇಲ್ಲಿ 2x 2y ಇವೆ. ಸೊ 1xy 1xy ಕಟ್ಟಾದಾಗ ಒಂದೊಂದು ಕಟ್ಟಾಗಿ ಕೊನೆಯಲ್ಲಿ 1x ಮತ್ತು 1y ಉಳಿತು. ಹೌದಾ? ಇನ್ನು ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 5 ನೋಡೋಣ. 96 ABC ಗುಣಿಲೆ 3A ಮೈನಸ್ 12 5B ಮೈನಸ್ 30 ಭಾಗಿಲೆ 144 ಎ ಮೈನಸ್ 4 ಗುಣಿಲೆ ಬಿ ಮೈನಸ್ 6 ಅಂತ ಇದೆ. ಹೌದಾ? ಕಾಣಿಸ್ತಾ ಇದೆಯಾ? ಹೌದು. ಓಕೆ. ಸೊ ನಾವು 96 ABC ಗುಣಿಲೆ 3 ಮತ್ತು 12ರಲ್ಲಿ ಸಾಮಾನ್ಯ 3 ಬಂತು, 3×1 3 4ಲೇ, 5 ಮತ್ತು 30ರಲ್ಲಿ 5 ಸಾಮಾನ್ಯ ಬಂತು, ಹಾಗಾಗಿ 5 6ಲೇ ಭಾಗಿಲೆ 144 ಎ ಮೈನಸ್ 4 ಬಿ ಮೈನಸ್ 6. ಇಲ್ಲಿ ನೋಡಿ, ಬಿ ಮೈನಸ್ 6 ಬಿ ಮೈನಸ್ 6 ಕಟ್ಟಾಯಿತು, ಎ ಮೈನಸ್ 4 ಎ ಮೈನಸ್ 4 ಕಟ್ಟಾಯಿತು. ನೋಡಿ, 16 6ಲೇ 16 9ಲೇ. ಓಕೆನಾ? ಸೊ ಈಗ 2 3 2ಲೇ ಆ್ಯಂಡ್ 3 3ಲೇ. ಇವಾಗ ಉಳಿತೆ ನೋಡಿ, ಇಲ್ಲಿ 2 3ಲೇ ಸಾರಿ ಇದು 3 ಇದು 3 ಕಟ್ಟಾಯಿತು, ಇಲ್ಲಿ 2 ABC ಉಳಿತು, ಹಾಗಾಗಿ 2 ABC ಬಂತು, ಹಾಗಾಗಿ ನಮಗೆ ಸಿಕ್ಕಂಥ ಉತ್ತರ 2 ABC. ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಸಂಖ್ಯೆ 3
ಮುಕ್ತಾಯವಾಯಿತು. ಇನ್ನು ಮುಖ್ಯ ಪ್ರಶ್ನೆ 4 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.